ಚಾಮರಾಜನಗರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಹೈಡ್ರಾಮಾ ನಡೆಯಿತು. ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕನ್ನಡ ಚಳವಳಿಗಾರ ಶ್ಯಾಮ್ ಮುರಳಿ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಸಚಿವ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಮೃತರ ಕುಟುಂಬಗಳಿಗೆ ಪರಿಹಾರ ನೀಡಲು ಆಗ್ರಹಿಸಿದ್ದಾರೆ. ಶಿವಯೋಗಿ ಕಳಸದ ಡಿಸಿ ಮನವಿಗೂ ಪ್ರತಿಭಟನಾಕಾರರು ಬಗ್ಗಲಿಲ್ಲ. ವಶಕ್ಕೆ ಪಡೆಯೋದಿಕ್ಕೆ ಬಂದ ಪೊಲೀಸರಿಗೂ ಬೆದರಿಕೆ ಹಾಕಿ ಮೈ ಮುಟ್ಟಿದ್ರೆ ಸೀಮೆಎಣ್ಣೆ ಸುಟ್ಟುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಲದಲ್ಲಿ ದಯವಿಟ್ಟು ಬೇಡ ಮುರಳಿ ಅವರೇ, ನೀವು ದೊಡ್ಡ ಹೋರಾಟಗಾರರು, ಹಿರಿಯರು, ನಿಮ್ ಕಷ್ಟ ಅರ್ಥ ಆಗುತ್ತೆ, ನಿಮ್ ಭಾವನೆ ಅರ್ಥ ಆಗುತ್ತೆ. ದಯವಿಟ್ಟು ಪ್ಲೀಸ್ ಸರ್ಕಾರ ಗಮನ ತರ್ತೀನಿ, ದಯವಿಟ್ಟು ಎಲ್ಲ ಮಾಡಬೇಡಿ. ತನಿಖಾಧಿಕಾರಿ ವಿರೋಧ ಪಕ್ಷ ನಾಯಕರು ಬರಗಂಟ ದಯವಿಟ್ಟು ಅವ್ರು ಬಂದಾಗ ಮಾತಾಡೋಣಂತೆ. ಈಗ ನಾನು ಎಷ್ಟು ಜನ ಸೇರಿಸ್ಬೋದಾಗಿತ್ತು, ಒಂದು ಕೂದಲ್ಲ ದಯವಿಟ್ಟು ಬನ್ನಿ. ಎಲ್ಲ ನೋಡಿ ದಯಮಾಡಿ, ನಿಮ್ ಕೈ ಮುಗಿತೀನಿ, ಈಗ ಬೇಡ ಮಾಡ್ತಾ ಇಲ್ಲ. ದಯವಿಟ್ಟು ದಯವಿಟ್ಟು ನಿಮ್ ಕೈ ಮುಗಿತೀನಿ, ಈಗ ಬೇಡ. 100 ಅನ್ನ ಈ ತಕ್ಷಣ ಮುರಳಿ ಅವರೇ ನಾನು ನಾಯಕರ ಜೊತೆಲ್ ಮಾತಾಡ್ತಾ ಇದ್ದೀನಿ. ರೋಹಿಣಿ ಸಿಂಧು ಅವ್ರಿಗೆ ದಯವಿಟ್ಟು ಬೆಲೆ ರೋಹಿಣಿ ಸಿಂಧು ಹುಟ್ಟದ ಕಾಲದಲ್ಲಿ ದಯವಿಟ್ಟು ಬೇಡ ಮುರಳಿ ಅವರೇ, ನೀವು ದೊಡ್ಡ ಹೋರಾಟ. ನಿನ್ನೆ ತಡರಾತ್ರಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ಮೈಸೂರಿನಿಂದ 160 ಜಂಬೋ ಸಿಲಿಂಡರ್ ಬಂದಿವೆ. ಇವತ್ತು ಮತ್ತೆ 100 ಸಿಲಿಂಡರ್ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನಿನ್ನೆ 66,000 ಲೀಟರ್ ಸಾಮರ್ಥ್ಯದ ಲಿಕ್ವಿಡ್ ಆಕ್ಸಿಜನ್ ಬಳ್ಳಾರಿಯಿಂದ ತರಲಾಗಿತ್ತು. ಈಗ ತಡರಾತ್ರಿ 160 ಜಂಬೋ ಸಿಲಿಂಡರ್ ಹೊತ್ತ ಲಾರಿ ಅದನ್ನು ತಂದಿದ್ದು ಸದ್ಯಕ್ಕೆ ಪ್ರಾಣವಾಯುವಿನ ಆತಂಕ ದೂರವಾಗಿದೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನೆ 24 ಜನ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರು ಜಿಲ್ಲಾಡಳಿತ ಕೊಟ್ಟ ಸ್ಪಷ್ಟನೆ ಸುಳ್ಳು ಅಂತ ಮೈಸೂರು ಡಿಸಿ ವಿರುದ್ಧ ಶಾಸಕ ಸಾರಾ ಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ 24 ಜನ ಸಾವನ್ನಪ್ಪಿದ್ದಾರೆ. ಐಎಎಸ್ ಅಧಿಕಾರಿಯಿಂದ ತನಿಖೆ ಮಾಡಿಸಿದರೆ ನ್ಯಾಯ ಸಿಗುತ್ತಾ? ಯಾರ ಒತ್ತಡಕ್ಕೆ ಈ ರೀತಿ ಡಿಸಿಯನ್ನ ಇಟ್ಕೊಂಡಿದ್ದೀರಿ? ಮೊದಲು ಡ್ರಗ್ ಕಂಟ್ರೋಲ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ. ಉದ್ದಟತನ ಅಧಿಕಾರಿಯನ್ನ ಇಟ್ಕೊಂಡು ಆಟ ಆಡಬೇಡಿ. ಚಾಮರಾಜನಗರದ ಪರಿಸ್ಥಿತಿ ಮೈಸೂರಿಗೂ ಬರಬಹುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಇವ್ರನ್ನ ಅಮಾನತ್ ಮಾಡಿದೆ, ನೀವು ಏನು ತನಿಖೆಯನ್ನು ಮಾಡ್ತೀರಿ? ಸಚಿವರು ಹೇಳಿದ್ದೀರಿ 3 ಜನ ಆಕ್ಸಿಜನ್ ಇಲ್ದನ ಸತ್ತಿದ್ದಾರೆ ಅಂತ, ಅದು ಸಾವಲ್ವಾ? ಇಂಥ ಉದ್ದಟತನದ ಅಧಿಕಾರಿಗಳನ್ನ ಇಟ್ಕೊಂಡು ಜನರ ಜೀವನ ಜೊತೆ ಆಟ ಆಡಬೇಡಿ. ನಿಮ್ಮ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಏನಾದ್ರು ಕೆಲಸಗಳಿದ್ದರೆ ಅದಕ್ಕೋಸ್ಕರ ನಿಮಗೆ ಈ ಜಿಲ್ಲಾಧಿಕಾರಿ ಬೇಕು ಅಂದರೆ ನೀವು ಇಟ್ಕೊಳ್ಳಿ. ತಕ್ಷಣ ಇವ್ರನ್ನ ಅಮಾನತ್ ಮಾಡಿದೆ, ನೀವು ಏನು ತನಿಖೆಯನ್ನು ಮಾಡ್ತೀರಿ? ಸಚಿವರು ಹೇಳಿದ್ದೀರಿ 3 ಜನ ಆಕ್ಸಿಜನ್ ಇಲ್ದನ ಸತ್ತಿದ್ದಾರೆ ಅಂತ, ಅದು ಸಾವಲ್ವಾ? ಇಂಥ ಉದ್ದಟತನದ ಅಧಿಕಾರಿಗಳನ್ನ ಇಟ್ಕೊಂಡು ಜನರ ಜೀವನ ಜೊತೆ ಆಟ ಆಡಬೇಡಿ. ನಿಮ್ಮ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಏನಾದ್ರು ಕೆಲಸಗಳಿದ್ದರೆ ಅದಕ್ಕೋಸ್ಕರ ನಿಮಗೆ ಈ ಜಿಲ್ಲಾಧಿಕಾರಿ ಬೇಕು ಅಂದರೆ ನೀವು ಇಟ್ಕೊಳ್ಳಿ. ಸಿಎಂ ಯಡಿಯೂರಪ್ಪ ಅವರಿಗೆ ಚಾಮರಾಜನಗರ ಜಿಲ್ಲೆಯ ಸಾವಿನ ಘಟನೆ ತಲೆನೋವು ತಂದಿದೆ. ಚಾಮರಾಜನಗರ ಜಿಲ್ಲೆಯ ದುರಂತಕ್ಕೆ ಹೈಕಮಾಂಡ್ ಕೂಡ ಅಸಮಾಧಾನವನ್ನು ಹೊರಹಾಕಿದೆ. ಸಿಎಂ ಯಡಿಯೂರಪ್ಪಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕರೆ ಮಾಡಿದ್ರು. ಆಕ್ಸಿಜನ್ ಸರಣಿ ದುರಂತದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಬೇಕಾಗಿತ್ತು. ಮುಂದೆ ಈ ರೀತಿಯ ಘಟನೆಗಳು ಆಗದಂತೆ ಕ್ರಮ ಕೈಗೊಳ್ಳಿ. ನಿಮ್ಮಿಂದ ಕೊರೋನಾ ನಿಯಂತ್ರಣ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಸಚಿವರ ಬಗ್ಗೆ ಹಲವಾರು ರೀತಿಯ ದೂರುಗಳು ಕೇಳಿ ಬರ್ತಾ ಇವೆ. ಸಚಿವರ ಕಾರ್ಯವೈಖರಿಯ ಬಗ್ಗೆ ಸೂಕ್ತ ರೀತಿಯಲ್ಲಿ ಗಮನ ಹರಿಸಿ, ಯಾರ ಬಗ್ಗೆಯಾದರೂ ಸಮಸ್ಯೆ ಇದ್ರೆ ಹೈಕಮಾಂಡ್ ಗಮನಕ್ಕೆ ತನ್ನಿ ಅಂತ ಸಿಎಂ ಯಡಿಯೂರಪ್ಪಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗಿದೆ. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಮತ್ತು ಸಾವಿನ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾಹಿತಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಕಾರ್ಯವೈಖರಿ ಬಗ್ಗೆ ಅತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಿಂದ ಸಾವಾಗಿದೆ. ಸರ್ಕಾರ ಮತ್ತು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣಗಳ ಮೂಲಕ ವಾಗ್ದಾಳಿ ನಡೆಸುತ್ತಿದ್ದಾರೆ. ಕೋವಿಡ್ ನಿರ್ವಹಣೆ ಬಗ್ಗೆ ಅಸಮಾಧಾನ ಹೊರಹಾಕ್ತಿದ್ದಾರೆ. ರಾಜ್ಯದ ವಸ್ತುಸ್ಥಿತಿ ಬಗ್ಗೆ ಹೈಕಮಾಂಡ್ಗೆ ಸಿಟಿ ರವಿ ಎಳೆ ಎಳೆಯಾಗಿ ವಿವರಣೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಚಾಮರಾಜನಗರ ದುರಂತ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಆಮ್ಲಜನಕ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಆದೇಶ ಹೊರಡಿಸಿದ್ದು, ಪ್ರತಿ ಆಸ್ಪತ್ರೆಗೆ ಎಷ್ಟು ಆಕ್ಸಿಜನ್ ಪೂರೈಕೆಯಾಗಲಿದೆ ಅನ್ನುವ ಬಗ್ಗೆ ಮಾಹಿತಿಯನ್ನು ಕಡ್ಡಾಯವಾಗಿ ಕೊಡಬೇಕು. ಆಕ್ಸಿಜನ್ ಮರುಪೂರ್ಣ ಏಜೆನ್ಸಿ ಅಧಿಕಾರಿಗಳಿಗೆ ರಿಪೋರ್ಟ್ ಕೊಡಬೇಕು. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧಿಕಾರಿಗಳಿಗೆ ಆಕ್ಸಿಜನ್ ಮಾಹಿತಿ ಕಡ್ಡಾಯವಾಗಿ ನೀಡಬೇಕು. ಬೆಂಗಳೂರಲ್ಲಿ ಆಯುಕ್ತರಿಗೆ ಮಾಹಿತಿ ಕೊಡಬೇಕು. ಪ್ರಧಾನ ಕಾರ್ಯದರ್ಶಿ, ಸದಸ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಆದೇಶವನ್ನು ನೀಡಲಾಗಿದೆ.
ಆಕ್ಸಿಜನ್ ಮತ್ತು ರೆಮ್ಡೆಸಿವಿರ್ ಕೊರತೆ ಬಗ್ಗೆ ಸಿಎಂ ತುರ್ತು ಸಭೆ ನಡೆಸಿದ್ರು. ಆಕ್ಸಿಜನ್ ರೆಮ್ಡೆಸಿವಿರ್ಗಳನ್ನ ಬ್ಲಾಕ್ಗಳಲ್ಲಿ ಮಾರಾಟ ಮಾಡುತ್ತಿರುವುದಕ್ಕೆ ಸಿಎಂ ಕಿಡಿಕಾರಿದ್ರು. ಆಕ್ಸಿಜನ್ ಕೊರತೆ ರೆಮ್ಡೆಸಿವಿರ್ ಅಕ್ರಮ ಮಾರಾಟದ ಬಗ್ಗೆ ತನಿಖೆಗೆ ಆದೇಶ ಮಾಡ್ತೇನೆ, ಇದರಲ್ಲಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಬಿಡೋದಿಲ್ಲ, ಮುಂದೆ ನೀವು ಸಂಕಷ್ಟ ಅನುಭವಿಸಬೇಕಾಗತ್ತೆ ಅಂತ ಅಧಿಕಾರಿಗಳ ಮೇಲೆ ಸಿಎಂ ರೋಷಾವೇಶ ತೋರಿಸಿದ್ದಾರೆ. ಇದು ಅತ್ಯಂತ ಕ್ಲಿಷ್ಟಕರವಾದಂತಹ ಸಂದರ್ಭ, ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮ್ಮ ಜೊತೆಗೆ ನಿಂತಿದೆ, ಅದಕ್ಕೆಲ್ಲ ಅಧಿಕಾರಿಗಳು ರೆಮ್ಡೆಸಿವಿರ್ ಡೋಸ್ಗಳನ್ನ ಅನ್ಯ ರಾಜ್ಯಗಳಿಗೆ ಕಳುಹಿಸುತ್ತಿದ್ದಾರೆ ಅನ್ನುವ ಮಾಹಿತಿ ನಮಗೆ ಬಂದಿದೆ. ಇದರಲ್ಲಿ ಯಾರನ್ನು ಕಾಪಾಡುವ ಮಾತೇ ಇಲ್ಲ ಅಂತ ಹೇಳಿ ಸಿಎಂ BSY ಗರಂ ಆಗಿ ಹೇಳಿದ್ದಾರೆ. ಬೆಂಗಳೂರು ಪೂರ್ವ ವಲಯದ ಕೋವಿಡ್ ಉಸ್ತುವಾರಿ ಸೋಮಣ್ಣ ಕೋವಿಡ್ ವಾರ್ ರೂಮ್ಗೆ ಭೇಟಿ ಕೊಟ್ಟರು, ವಾರ್ ರೂಮ್ ಕಾರ್ಯ ವೈಖರಿಯನ್ನ ಚೆಕ್ ಮಾಡಿದ್ರು. ಈ ವೇಳೆ ವಾರ್ ರೂಮ್ ಅಲ್ಲಿ ಸಚಿವ ಸೋಮಣ್ಣ ಗರಂ ಆಗಿ ಏಕಾಏಕಿ 280 ಬೆಡ್ ಅಲಾಟ್ ಮಾಡಿದ್ದಕ್ಕೆ ಆಕ್ರೋಶಗೊಂಡ್ರು. ಒಂದೇ ದಿನ ಬೆಡ್ ಹೇಗೆ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು. ನೀವು ಶ್ರೀಮಂತರಿಗೆ ಬೆಡ್ ಕೊಡ್ತೀರಿ ಅನ್ನುವ ಆರೋಪ ಇದೆ, ಹಿರಿಯ ನಾಗರಿಕರಿಗೆ ಬಡವರಿಗೆ ಎಲ್ಲಿ ಬೆಡ್ ಕೊಡ್ತಿದ್ದೀರಿ, ಅದ್ ಹೇಗ್ ಕೊಡ್ತಿದ್ದೀರಿ, ನನಗೆ ಮಾಹಿತಿ ಬೇಕು, ಉತ್ತರ ಕೊಡಿ ಅಂತ ಹೇಳಿ ಕೋವಿಡ್ ವಾರ್ ರೂಮ್ ಅಧಿಕಾರಿಗೆ BBMP ಕಮಿಷನರ್ಗೂ ಸೋಮಣ್ಣ ತರಾಟೆಗೆ ತೆಗೆದುಕೊಂಡ್ರು. ನನಗೆ ಬೆಸ್ಟ್ ಜೋನ್ ನಮ್ದು 42 ವರ್ಷ ಆಯ್ತು ಸರ್. ನಮ್ಮ ಕಾರ್ಪೊರೇಟ್ ಆಗಿದೆ, ನಮ್ಮ ರೆಪ್ರೆಸೆಂಟ್ ಬೆಂಗಳೂರು ಸಿಟಿ 9-10 ಎಷ್ಟೋದಲ್ಲಿ ನಮಗೆ ವೆಂಟಿಲೇಟರ್ ಇಲ್ಲ ಅಂತಾರೆ, ಇದು ಆಕ್ಸಿಜನ್ ಇಲ್ಲ ಅಂತಾರೆ, 2 ಲಕ್ಷ ಕೊಟ್ಟು ಫೋನ್ ಮಾಡ್ತಾರೆ, ಬಿ ನಂಬರ್ ಬರ್ತದೆ, ನಮ್ಮ ತೊಗೊಪ್ ಆಗ್ತೀವಿ, ಏನಾಯ್ತದೆ ತಗೊಂಡು ಸೇರ್ತಾರೆ. ತಾನೇ ಬಟ್ಟೆ ಇಲ್ದಂಗಂತ ಮಣಿಪ ನಾನು ಪೇ ಮಾಡಿದವ್ರು ಟೈಮ್ ಆಯ್ತು. ಆಮೇಲೆ MS ರಾಮಯ್ಯ ಸಾಹೇಬ್ರೆ ಹೇಳಿ ಇಮಿಡಿಯೇಟ್ ಆಗಿ ಮಾಡಬಹುದು, ನಾನೇ ಮಾಡಿದೆ. ಯಾವ ಆಸ್ಪತ್ರೆ ಇದೆ ಆಸ್ಪತ್ರೆ ಜೋಡ್ ಮಾಡಿ ಏನೇನು ಇದಾಗ್ತಾ ಇದೆ ನಮ್ಗೆ ಅನ್ನೋದು ಇಟ್ಟು ಪ್ರೊವೈಡೆಡ್ ಐ ಕಾಣಿಸ್ತೇವೆ. ಸ್ವಾಭಾವಿಕವಾಗಿ ನಮ್ಗೇನಂದ್ರೆ ದಿಸ್ ಇಸ್ ಎನ್ ಆಪರ್ಚುನಿಟಿ, ದಿನ ರೋಜ್ ಜನ ಸಾಯ್ತಾ ಇದ್ದಾರೆ, ಎಲ್ಲಿ ಎಷ್ಟು ಜನ ಮುಖ್ಯ ಬದುಕಿಸೋ ಅವಕಾಶ ಇದೆ ಮಾಡೋಣ ಅಂತ ಹೇಳಿ. ಆಕಾಶ್ ನಿಮ್ ಸಿಸ್ಟಮ್ ಅಂತ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದ್ಯಕ್ಕೆ ಆಕ್ಸಿಜನ್ ಕೊರತೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಸುಮಾರು 4.5 kilo liter ಆಕ್ಸಿಜನ್ ಬೇಡಿಕೆ ಇದೆ, ಅಷ್ಟೇ ಪ್ರಮಾಣದ ಪೂರೈಕೆ ಇದೆ. ಪರ್ಯಾಯವಾಗಿ ಕುಮಟಾದಲ್ಲಿ ಆಕ್ಸಿಜನ್ ರೀಫಿಲ್ಲಿಂಗ್ ಪ್ಲಾಂಟ್ ಇದೆ, ಹೀಗಾಗಿ ಕಾರವಾರದ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಸೇರಿದಂತೆ ಎಲ್ಲಾ ಆಸ್ಪತ್ರೆಗಳಿಗೂ ಆಕ್ಸಿಜನ್ ಪೂರೈಕೆ ಮಾಡ್ತಾ ಇದ್ದೇವೆ. ಅಲ್ಲದೆ 3 ದಿನಕ್ಕೊಮ್ಮೆ ಬಳ್ಳಾರಿಯಿಂದ ಲಿಕ್ವಿಡ್ ಆಕ್ಸಿಜನ್ ಕುಮಟಾಕ್ಕೆ ಬರ್ತಾ ಇದೆ. ಸದ್ಯ ಆಕ್ಸಿಜನ್ ಸಮಸ್ಯೆ ಇಲ್ಲ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದ್ದಾರೆ. ಬಹುತೇಕ ನಮ್ಮ ಎಲ್ಲ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಳಗೊಂಡಂತೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ಆಕ್ಸಿಜನ್ ಬೇಡಿಕೆಗಳನ್ನ ಅವರೇ ಪೂರೈಸ್ತಿದ್ದಾರೆ. ಬಟ್ ಮೆಜಾರಿಟಿ ನಮಗೆ ರಿಕ್ವೈರ್ಮೆಂಟ್ಸನ್ನು ಕುಮಟಾ ಪ್ಲಾಂಟಿಂದ ನಾವು ಮಾಡ್ತಾ ಇದ್ದೀವಿ. ಬಹುತೇಕ ನಮ್ಮ ಎಲ್ಲ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಒಳಗೊಂಡಂತೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಖಾಸಗಿ ಆಸ್ಪತ್ರೆಗಳ ಆಕ್ಸಿಜನ್ ಬೇಡಿಕೆಗಳನ್ನ ಅವರೇ ಪೂರೈಸ್ತಿದ್ದಾರೆ. ಬಟ್ ಮೆಜಾರಿಟಿ ನಮಗೆ ರಿಕ್ವೈರ್ಮೆಂಟ್ಸನ್ನು ಕುಮಟಾ ಪ್ಲಾಂಟಿಂದ ನಾವು. ಮಂಡ್ಯ ಜಿಲ್ಲೆಯಲ್ಲಿ ಆಕ್ಸಿಜನ್ ಸಮಸ್ಯೆ ನೀಗಿಸಲು ಸಂಸದೆ ಸುಮಲತಾ ಅಂಬರೀಶ್ ಪಣ ತೊಟ್ಟಿದ್ದಾರೆ. ಸ್ವಂತ ಹಣದಲ್ಲಿ ಮಂಡ್ಯ ಜನರಿಗೆ ನಿತ್ಯ 2,000 liter ಆಕ್ಸಿಜನ್ ಕೊಡುವ ನಿರ್ಧಾರ ಪ್ರಕಟಿಸಿದ್ದಾರೆ. ಸಂಸದರ ನಿಧಿ ಬಳಸದೆ ತಮ್ಮ ಸ್ವಂತ ಹಣದಲ್ಲಿ ಆಕ್ಸಿಜನ್ ಪೂರೈಕೆ ಮಾಡಲು ಸಂಸದೆ ಸುಮಲತಾ ಅಂಬರೀಶ್ ನಿರ್ಧರಿಸಿದ್ದಾರೆ. ಜೊತೆಗೆ ಆಕ್ಸಿಜನ್ ಕೊರತೆಯಿಂದ ಜಿಲ್ಲೆಯಲ್ಲಿ ಯಾವ ರೋಗಿಗಳಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಕೋವಿಡ್ 2ನೇ ಅಲೆ ಮಂಡ್ಯದಲ್ಲೂ ಭಾರಿ ಸವಾಲುಗಳನ್ನು ತಂದಿದೆ. ಹೆಚ್ಚುತ್ತಾ ಇರುವ ರೋಗಿಗಳ ಸಂಖ್ಯೆ ಆಡಳಿತ ವ್ಯವಸ್ಥೆ ಮತ್ತು ವೈದ್ಯಕೀಯ ಸಿಬ್ಬಂದಿ ಮೇಲೆ ಸಾಕಷ್ಟು ಒತ್ತಡ ತಂದಿದೆ. ಹೀಗಾಗಿ ಆಕ್ಸಿಜನ್ ಸಮಸ್ಯೆ ಜಿಲ್ಲೆಯಲ್ಲಿ ತಲೆದೋರದಂತೆ ಎಚ್ಚರಿಕೆಯನ್ನ ಸಂಸದೆ ಸುಮಲತಾ ಕೈಗೊಂಡಿದ್ದಾರೆ. ಇನ್ನುಳಿದಿರುವ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ ಬ್ರೇಕ್ ಆದ್ಮೇಲೆ.